ಎಲ್ರಿಗೂ ನಮಸ್ಕಾರ. ಇವತ್ತಿನ ಕರೆಂಟ್ ಅಫೇರ್ ವಿಡಿಯೋಗೆ ಎಲ್ರಿಗೂ ಸ್ವಾಗತ. ಮೊದಲ ಪಾಯಿಂಟ್ ನೋಡ್ರಿ, ಬೆಟ್ಟಿಂಗ್ ಜೂಜು ಹಾಗೂ ಅಕ್ರಮ ಸಾಲ ವಿತರಣೆಗೆ ಸಂಬಂಧಿಸಿದ 232 ವಿದೇಶಿ ಆ್ಯಪ್ಗಳ ನಿರ್ಬಂಧ ಮಾಡಿದರೆ ಯಾವ ಸಚಿವಾಲಯ ಅಂತ ನೆನ್ಪಿಟ್ಟಳ್ರಿ? ಕೇಂದ್ರ ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ ಇದೆ, ಅಥವಾ ಇಂಗ್ಲೀಷಲ್ಲಿ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಅಂತೇಳಿ. ಒಂದು ಎಕ್ಸಾಮಲ್ಲಿ ಈ ಥರ ಕ್ವಶನ್ ಕೇಳಿದರು. ಯಾಕಪ್ಪ ಅಂದರೆ ಮೊದಲಿಗೆ ನೋಡಿರಿ, ಈ ಟಿಕ್ಟಾಕು ಇನ್ನಿತರ ಚೀನಾಕ್ಕೆ ಸಂಬಂಧಪಟ್ಟಂಥ ಆ್ಯಪ್ಗಳನ್ನು ನಿರ್ಬಂಧ ಮಾಡಿದರು ನಮ್ಮ ಕೇಂದ್ರ ಸರ್ಕಾರ. ಕ್ವಶನ್ ಹೀಗಿತ್ತಪ್ಪ ಅಂದರೆ, ಇತ್ತೀಚೆಗೆ ಯಾವ ಸಚಿವಾಲಯವು ಚೀನಾಕ್ಕೆ ಸಂಬಂಧಪಟ್ಟ ಒಂದಿಷ್ಟು ಆ್ಯಪ್ಗಳನ್ನು ನಿರ್ಬಂಧ ಮಾಡಿದೆ ಅಂತ ಕೇಳಿತ್ತು. ಆಗ ನಾವು ಮೈಟಿ ಅಥವಾ ಕೇಂದ್ರ ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ ಅಂತೇಳಿ ಆನ್ಸರ್ ಮಾಡಬೇಕಾಗಿರ್ತದೆ. ಆ ಕಾರಣದಿಂದ ಇನ್ನು ಕೇಂದ್ರ ಗೃಹ ಸಚಿವಾಲಯ ಸೂಚನೆಯಂತೆ ಈ ಕ್ರಮವನ್ನು ಕೈಗೊಂಡಿದ್ದಾರೆ. ಚೀನಿಯರು ಸೇರಿದಂತೆ ವಿದೇಶಿಯರು ಈ 232 ಆ್ಯಪ್ಗಳನ್ನು ನಿಯಂತ್ರಿಸ್ತಿದ್ದರು ಅಂತ ಹೇಳ್ತಿದ್ದಾರೆ. ಇನ್ನು ನೆಕ್ಸ್ಟ್ ಪಾಯಿಂಟ್ ನೋಡಿರಿ, ಪ್ರಧಾನಿ ನರೇಂದ್ರ ಮೋದಿ ಅವರು 1 ದಿನಗಳ ಕಾಲ ನಮ್ಮ ಕರ್ನಾಟಕ ಪ್ರವಾಸ ಇದ್ದರು. ಅವರು ಭಾರತ ಇಂಧನ ಸಪ್ತಾಹ ಬೆಂಗಳೂರಲ್ಲಿ ನಡೀತಾ ಇತ್ತು 3 ದಿನಗಳ ಕಾಲ. ಅದನ್ನು ಉದ್ಘಾಟನೆ ಮಾಡಿ ನೆಕ್ಸ್ಟು ತುಮಕೂರಲ್ಲಿ ನೋಡಿರಿ, ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕಿನ ಬಿದರೇಹಳ್ಳ ಕಾವಲ್ ಬಳಿ ನಿರ್ಮಿಸಿರುವ HALನ ಹೆಲಿಕಾಪ್ಟರ್ ತಯಾರಿಕಾ ಘಟಕವನ್ನು ಉದ್ಘಾಟನೆ ಮಾಡಿದ್ದಾರೆ. ಇದು ನಮ್ಮ ಭಾರತದ ಅತಿದೊಡ್ಡ ಹೆಲಿಕಾಪ್ಟರ್ ಉತ್ಪಾದನಾ ಘಟಕ ಆಗಿದೆ. ಇನ್ನು HAL ಅಂದರೆ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಅಂತೇಳಿ. ಇದು ಫುಲ್ ಫಾರಮ್ ಕೂಡ ನೆನ್ಪಿಟ್ಟಳ್ರಿ, ಎಕ್ಸಾಮಲ್ಲಿ ಕೇಳಿದರೆ. ಹೆಡ್ ಕ್ವಾರ್ಟರ್ ಇರೋದು ನಮ್ಮ ಬೆಂಗಳೂರಲ್ಲಿ. ಸ್ಥಾಪನೆ ಆಗಿದ್ದು 23 ಡಿಸೆಂಬರ್ 1942. ಸ್ಥಾಪಕರು ನೋಡಿರಿ, ವಾಲ್ಚಂದ್ ಹಿರಾಚಂದ್ ಅಂತೇಳಿ. ಹಿಂದಿನ ದಿನಗಳಲ್ಲಿ ಸೇನೆ ಮತ್ತು ರಕ್ಷಣಾ ಕ್ಷೇತ್ರಕ್ಕೆ ಬೇಕಾದ 90% ಸಾಮಗ್ರಿಗಳನ್ನು ಆಮದು ಮಾಡಿಕೊಳ್ಳಲಾಗುತ್ತಿತ್ತು. ಆದರೆ ಈಗ ನೋಡಿರಿ, ಅದನ್ನು 60%ಕ್ಕೆ ಇಳಿಸಲಾಗಿದೆ. ಅಂದರೆ 40% ನಾವು ರಕ್ಷಣಾ ಕ್ಷೇತ್ರಕ್ಕೆ, ಸೇನೆಗೆ ಸಂಬಂಧಪಟ್ಟಂತೆ ಯುದ್ಧ ವಿಮಾನಗಳಾಗಿರ್ಬೋದು, ಇನ್ನಿತರ ಟ್ಯಾಂಕರ್ಗಳಾಗಿರ್ಬೋದು, ಅವನ್ನೆಲ್ಲ ನಾವೇ ಉತ್ಪಾದನೆ ಮಾಡ್ತಿದ್ದೀವಿ ಅಂತ ಹೇಳ್ತಿದ್ದಾರೆ. ನೋಡಿರಿ, ರಫೇಲ್ ಯುದ್ಧ ವಿಮಾನಗಳನ್ನು ನಾವು ಫ್ರಾನ್ಸ್ ದೇಶದಿಂದ ಪಡ್ಕೊಂಡಿದ್ದೀವಿ. ಆಮೇಲೆ ಈ ಫ್ರಾನ್ಸ್ ದೇಶ ಹಾಗೂ ಡಸಾಲ್ಟ್ ಏವಿಯೇಷನ್ ಕಂಪನಿಯಿಂದ ಇದು ತಯಾರಾದಂಥ ರಫೇಲ್ ಯುದ್ಧ ವಿಮಾನಗಳಿದ್ದಾವೆ. ಇದೊಂದು ಎಕ್ಸಾಮಲ್ಲಿ ಕೇಳಿದ್ದಾರೆ. ಇನ್ನು ನೆಕ್ಸ್ಟ್ ನೋಡಿರಿ, DRDOದ ಪ್ರಸ್ತುತ ಅಧ್ಯಕ್ಷ ಯಾರಿದ್ದಾರಪ್ಪ ಅಂದರೆ, ಡಾಕ್ಟರ್ ಸಮೀರ್ ವಿ ಕಾಮತ್ ಅಂತೇಳಿ ಇವ್ರ ಹೆಸರನ್ನು ಕೂಡ ನೆನ್ಪಿಟ್ಟಳ್ರಿ. ಇವರು 26 ಆಗಸ್ಟ್ 2022 ಕಾರ್ಯನಿರ್ವಹಿಸ್ತಿದ್ದಾರೆ. ಇವ್ರಿಗೆ ಮೊದಲು ಜಿ ಸತೀಶ್ ರೆಡ್ಡಿ ಅಂತ ಇದ್ದರು. ನೆಕ್ಸ್ಟ್ ಪಾಯಿಂಟ್ ನೋಡಿರಿ, ಈ ಟರ್ಕಿ ಮತ್ತು ಸಿರಿಯಾ ಭೂಕಂಪ ಆಗಿದೆ ನೋಡಿರಿ, ಸರಿಸುಮಾರು 2300 ಅಧಿಕ ಜನರು ಸಾವನ್ನಪ್ಪಿದ್ದಾರೆ. ನೋಡಿ ಎಷ್ಟು ಭೀಕರವಾದ ಭೂಕಂಪ ಆಗಿದೆ. ಇದು ಗಾಜಿಯಾನ್ ಟೆಪ್ ಟೌನ್ ಬಳಿ ಭೂಕಂಪನ ಕೇಂದ್ರ ಬಿಂದು ಪತ್ತೆಯಾಗಿದೆ. ಇನ್ನು ಟರ್ಕಿಯ ಅಧ್ಯಕ್ಷ ಯಾರಿದಾರಪ್ಪ ಅಂದರೆ, ರೆಸೆಪ್ ತೈಯಪ್ ಎರಡೋಗನ್ ಅಂತೇಳಿ. ರೆಸೆಪ್ ತೈಯಪ್ ಎರಡೋಗನ್ ಅಂತೇಳಿ ಇವ್ರ ಹೆಸರನ್ನು ಕೂಡ ನೆನ್ಪಿಟ್ಟಳ್ರಿ. ಇನ್ನು ನಮ್ಮ ಭಾರತ ಸೇರಿದಂತೆ ಹಲವು ರಾಷ್ಟ್ರಗಳು ಸಹಾಯ ಹಸ್ತ ನೀಡೋಕ್ಕೆ ಒಪ್ಪಿಗೆಯನ್ನು ನೀಡಿದ್ದಾವೆ, ಹಣಕಾಸಿನ ನೆರವನ್ನು ನೀಡ್ತವೆ. ಇನ್ನು ನೆಕ್ಸ್ಟ್ ಪಾಯಿಂಟ್, ಸಂಗೀತ ಉದ್ಯಮದಲ್ಲಿ ಅತ್ಯುನ್ನತ ಪ್ರಶಸ್ತಿ ಯಾವುದು ಅಂತೇಳಿ ಒಂದು ಎಕ್ಸಾಮಲ್ಲಿ ಕೇಳಿದ್ದಾರೆ. ಯಾವುದಪ್ಪ ಅಂದರೆ ಗ್ರಾಮಿ ಪ್ರಶಸ್ತಿಯಾಗಿದೆ. ಹಾಗಾಗಿ ಸಂಗೀತ ಸಂಯೋಜಕ ರಿಕಿ ಕೇಜ್ ಅವರು, ನಮ್ಮ ಬೆಂಗಳೂರವರು, ಅವರು 3ನೇ ಬಾರಿಗೆ ಗ್ರಾಮಿ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ. ಅವ್ರದ್ದು ನೋಡಿ, ಡಿವೈನ್ ಟೈಡ್ಸ್ ಆಲ್ಬಮ್ಗಾಗಿ, ಈ ಆಲ್ಬಮ್ಮು ಅವ್ರದ್ದಾಗಿರ್ತದೆ. ರಿಕಿ ಕೇಜ್ ಜೊತೆಗೆ ಸ್ಟೀವರ್ಟ್ ಕೋಪ್ಲೆಂಡ್ ಇವರಿಬ್ಬರು ಸೇರಿ ಈ 2023 ಗ್ರಾಮಿ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ. ಈ ಸ್ಟೀವರ್ಟ್ ಕೋಪ್ಲ್ಯಾಂಡ್ ಅವರು ಬ್ರಿಟನ್ನಿನ ಪ್ರಸಿದ್ಧ ರಾಕ್ ಬ್ಯಾಂಡ್ ದಿ ಪೊಲೀಸ್ನ ಡ್ರಮ್ಮರ್ ಆಗಿದ್ದಾರೆ. ಇವರೊಂದಿಗೆ ಪ್ರಶಸ್ತಿಯನ್ನು ಹಂಚಿಕೊಂಡಿದ್ದಾರೆ. ಇದು ನೋಡಿರಿ, 65ನೇ ವಾರ್ಷಿಕ ಗ್ರಾಮಿ ಪ್ರಶಸ್ತಿಯಾಗಿದೆ. ಈ ವಿಭಾಗ ನೋಡೋದಾದರೆ ಬೆಸ್ಟ್ ಇಮ್ಮರ್ಸಿವ್ ಆಡಿಯೋ ಆಲ್ಬಮ್ ಅಂತೇಳಿ. ಈ ಡಿವೈನ್ ಟೈಡ್ಸ್ ಆಲ್ಬಮ್ ಇದೆಯಲ್ಲ, ಇದು ಬೆಸ್ಟ್ ಇಮ್ಮರ್ಸಿವ್ ಆಡಿಯೋ ಆಲ್ಬಮ್ ವಿಭಾಗದಲ್ಲಿ ಪ್ರಶಸ್ತಿಯನ್ನು ಪಡೆದಿದೆ. ನೋಡಿರಿ, ಆಗಲೇ ಹೇಳ್ದಂಗೆ ಗ್ರಾಮಿ ಪ್ರಶಸ್ತಿ ಸಂಗೀತ ಉದ್ಯಮದಲ್ಲಿ ಅತ್ಯುತ್ತಮ ಸಾಧನೆ ಮಾಡಿದವ್ರಿಗೆ
ಪ್ರಶಸ್ತಿಯನ್ನು ನೀಡ್ತಾರೆ. ಯಾರಪ್ಪ ಅಂದರೆ ಯು ಎಸ್ ಎ ಅಮೇರಿಕದವರು. May 4, 1959 ಮೊದಲ ಪ್ರಶಸ್ತಿಯನ್ನು ನೀಡಲಾಗಿತ್ತು. ಇನ್ನು ನೆಕ್ಸ್ಟ್ ವೀಡಿಯೋ ಕಂಟಿನ್ಯೂ ಮಾಡೋದಕ್ಕಿಂತ ಮುಂಚೆ ಒಂದು ಎಕ್ಸಾಮಲ್ಲಿ ಕೇಳಿರ ಇತ್ತೀಚಿನ ಎಕ್ಸಾಮಲ್ಲಿ ಕೇಳಿರೋ ಕ್ವಶನ್ ನೋಡೋಣ. ಕ್ವಶನ್ ಈಗಿದೆ ನೋಡಿರಿ. ಈ ಕೆಳಗಿನವುಗಳಲ್ಲಿ ಒಂದಕ್ಕೆ ಆಗದ ಬಂದರು ಮತ್ತು ರಾಜ್ಯ ಜೋಡಿಯನ್ನು ಗುರುತಿಸಿ ಅಂತ. ಮೊದಲನೇ ಆಪ್ಷನ್ ಕಾಂಡ್ಲಾ ಗುಜರಾತ್, ಆಪ್ಷನ್ ಟು ಕ್ವಿಲಾನ್ ಕೇರಳ, ಆಪ್ಷನ್ ತ್ರೀ ಪಾರಾದೀಪ್ ಒಡಿಶಾ, ಆಪ್ಷನ್ ಫೋರ್ ಕಾಕಿನಾಡ ಮಹಾರಾಷ್ಟ್ರ. ನೋಡಿರಿ ಆಪ್ಷನ್ ಫೋರ್ ಸರಿಯಾಗಿದೆ, ಅಂದರೆ ಒಂದಕ್ಕೆ ಆಗಿಲ್ಲ ಅಂತೇಳಿ. ಈ ಕಾಕಿನಾಡ ಬಂದರು ಕಂಡು ಬರ್ತಕ್ಕಂಥದ್ದು ಆಂಧ್ರ ಪ್ರದೇಶದಲ್ಲಿ. ಇದನ್ನು ಸರ್ವ ಋತು ಆಳಸಾಗರ ಬಂದರು ಅಂತ ಕರೀತಾರೆ. ಇದು ವಿಶಾಖಪಟ್ಟಣಂ ಬಂದರಿನ ದಕ್ಷಿಣಕ್ಕೆ 170 ಕಿಲೋಮೀಟರ್ ದೂರದಲ್ಲಿದೆ. ವಿಶಾಖಪಟ್ಟಣಂ ಬಂದರಿನ ನಂತರ ಎರಡನೇ ಅತಿ ದೊಡ್ಡ ಬಂದರಾಗಿದೆ. ಇನ್ನು ಕಾಂಡ್ಲಾ ಬಂದರ ಬಗ್ಗೆ ಗುಜರಾತ್ನಲ್ಲಿದೆ ಅಂತೇಳಿ ನಾನು ಹಳೆ ವಿಡಿಯೋಗಳಲ್ಲಿ ಹೇಳಿದೆ. ಹಾಗೂ ಪಾರಾದೀಪ್ ಬಂದರು ಒಡಿಶಾದಲ್ಲಿದೆ ಅಂತ ನಿಮ್ಗೆ ಗೊತ್ತೇ ಇದೆ. ನೆಕ್ಸ್ಟ್ ನೋಡಿರಿ, ಕಾಂಡ್ಲಾ ಬಂದರ ಬಗ್ಗೆ ಒಂದು 3 ಪಾಯಿಂಟ್ ಎಕ್ಸಾಮಲ್ಲಿ ಕೇಳಿರ್ತಾರೆ, ಅವು ಯಾವ ಅಂತ ನೋಡಿದರೆ, ಇದು 1955 ಘೋಷಣೆಯಾದ ಸ್ವತಂತ್ರ ನಂತರ ಘೋಷಣೆಯಾದ ಮೊದಲ ಬಂದರಾಗಿದೆ, ಗುಜರಾತ್ನಲ್ಲಿ ಕಂಡುಬರುತ್ತೆ, ಅದು 1 ಪಾಯಿಂಟ್. ಆದರೆ ಇದು ಉಬ್ಬರವಿಳಿತ ಬಂದರಾಗಿದೆ, ಅಂದರೆ ಅಲ್ಲಿ ಟೈಡಲ್ ಎನರ್ಜಿಯನ್ನು ಉತ್ಪಾದನೆ ಮಾಡ್ತಾರೆ. ಟೈಡ್ಸ್ ವೇವ್ಗಳು ಈ ಥರ ಬರ್ತಾ ಇರ್ತಲ್ಲ, ಅಲ್ಲಿ ಟೈಡಲ್ ಎನರ್ಜಿಯನ್ನು ಉತ್ಪಾದನೆ ಮಾಡ್ತಾರೆ, ಆದ್ದರಿಂದ ಉಬ್ಬರವಿಳಿತ ಬಂದರು ಅಂತ ಕೂಡ ಕರೀತಾರೆ. ಇದಕ್ಕೆ ದೀನ್ ದಯಾಳ್ ಉಪಾಧ್ಯಾಯ ಬಂದರು ಅಂತೇಳಿ ಹೆಸರು ಮಾಡಿದ್ದಾರೆ. ಇದು ಕೂಡ ನೆನಪಿರಲಿ. ಈ ಕಾಂಡ್ಲಾ ಬಂದರಿನಿಂದ ಪೆಟ್ರೋಲಿಯಮನ್ನು ಆಮದು ಮಾಡ್ಕೊತಾರೆ, ಅದೇ ರಫ್ತು ಏನು ಮಾಡ್ತಾರಂದರೆ ಬಾಸುಮತಿ ಅಕ್ಕಿನ ರಫ್ತು ಮಾಡ್ತಾರೆ. ಯಾಕಪ್ಪ ಅಂದರೆ ನೋಡಿರಿ, ಇಲ್ಲಿ ಗುಜರಾತ್ ಕಂಡು ಬರುತ್ತೆ, ಇಲ್ಲಿ ಪಂಜಾಬ್ ಇದೆಯಲ್ಲ, ಈ ಪಂಜಾಬ್ನಲ್ಲಿ ಅತಿ ಹೆಚ್ಚು ಬಾಸುಮತಿ ಅಕ್ಕಿಯನ್ನು ಉತ್ಪಾದನೆ ಮಾಡ್ತಾರೆ. ಆ ಬಾಸುಮತಿ ಅಕ್ಕಿನೇ ಈ ಗುಜರಾತ್ನ ಕಾಂಡ್ಲಾ ಪೋರ್ಟ್ನಿಂದ ಎಕ್ಸ್ಪೋರ್ಟ್ ಮಾಡ್ತಾರೆ. ಇನ್ನು ಕ್ವಿಲಾನ್ ಪೋರ್ಟ್ ಕಂಡುಬರೋದು ಕೇರಳದಲ್ಲಿ, ಅದನ್ನು ಕೊಲ್ಲಂ ಪೋರ್ಟ್ ಅಥವಾ ಕ್ವಿಲಾನ್ ಪೋರ್ಟ್ ಅಂತ ಕರೀತಾರೆ. ಎರಡು ಹೆಸರನ್ನು ಕೂಡ ನೆನ್ಪಿಟ್ಕೊಳ್ಳಿ. ನೋಡಿರಿ, ಇತ್ತೀಚೆಗೆ ಪದ್ಮ ಪ್ರಶಸ್ತಿಗಳನ್ನು ಪ್ರಕಟ ಆಗಿದ್ರು, ಅದರಲ್ಲಿ ನಮ್ಮ ಕರ್ನಾಟಕದಿಂದ 8 ಜನಕ್ಕೆ ಪದ್ಮ ಪ್ರಶಸ್ತಿಗಳು ಲಭಿಸಿದ್ದು. ಅದರಲ್ಲಿ ಒಬ್ಬರು ನೋಡೋದಾದರೆ ಚಿಕ್ಕಬಳ್ಳಾಪುರ ಜಿಲ್ಲೆ ತಮಟೆ ವಾದ್ಯ ಕಲಾವಿದ ಮುನಿ ವೆಂಕಟಪ್ಪ, ಇವರ ಹೆಸರು ನೆನ್ಪಿಟ್ಕೊಳ್ಳಿ. ಇವರಿಗೆ ಪದ್ಮಶ್ರೀ ಪ್ರಶಸ್ತಿ ಲಭಿಸಿದೆ. ಮುನಿ ವೆಂಕಟಪ್ಪ ತಮಟೆ ವಾದ್ಯ ಪದ್ಮಶ್ರೀ ಪ್ರಶಸ್ತಿ ಚಿಕ್ಕಬಳ್ಳಾಪುರ. ಇನ್ನು ಚಿಕ್ಕಬಳ್ಳಾಪುರ ಜಿಲ್ಲೆ ಅಂದ ತಕ್ಷಣ ನೋಡಿರಿ, ಪ್ರಸಿದ್ಧ ನಂದಿಗಿರಿಧಾಮ ಕಂಡು ಬರ್ತದೆ, ಇದು ಎಕ್ಸಾಮಲ್ಲಿ ಕೇಳಿದರೆ. ಇನ್ನು ಸರ್ ಎಂ ವಿಶ್ವೇಶ್ವರಯ್ಯನವರ ಜನ್ಮಸ್ಥಳ ಕೂಡ ಈ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲೇ ಕಂಡುಬರ್ತದೆ. ಇನ್ನು ನೆಕ್ಸ್ಟ್ ಪಾಯಿಂಟ್ ನೋಡಿರಿ, INS ವಿಕ್ರಾಂತ್, ಇದು ಇತ್ತೀಚಿನ ಎಕ್ಸಾಮಲ್ಲಿ ಕೇಳಿದರು. ಇದು ವಿಮಾನ ವಾಹಕ ಯುದ್ಧ ನೌಕೆ ಆಗಿದೆ, ಅಂದರೆ ವಿಮಾನಗಳನ್ನು ಯುದ್ಧ ವಿಮಾನಗಳನ್ನು ತಗೊಂಡೋಗ್ತಕ್ಕಂಥದ್ದು, ಅದೇ ಕ್ಯಾರಿ ಮಾಡ್ತಕ್ಕಂಥ ಯುದ್ಧ ನೌಕೆ ಆಗಿದೆ. ಆ ಕಾರಣದಿಂದ ನೋಡಿರಿ, ಇದು ನಮ್ಮ ದೇಶೀಯವಾಗಿ ನಾವು ನಿರ್ಮಿತ ಮಾಡಿದ್ದೀವಿ ಇದನ್ನ, INS ವಿಕ್ರಾಂತ್. ಇದೊಂದು ವಿಮಾನ ವಾಹಕ ಯುದ್ಧ ನೌಕೆ ಅಂತ ನೆನ್ಪಿಟ್ಕೊಳ್ಳ್ರಿ. ಅದರ ಮೇಲೆ ಲ್ಯಾಂಡಿಂಗ್ ಆದ ದೇಶೀಯವಾಗಿ ಅಭಿವೃದ್ಧಿಪಡಿಸಲಾದ ಲಘು ಯುದ್ಧ ವಿಮಾನ LC ಅಂತ ಕರಿತೀವಿ. ಯಾವುದಪ್ಪ ಅಂದರೆ ತೇಜಸ್. ನೋಡಿರಿ, ತೇಜಸ್ಸು ಲಘು ಯುದ್ಧ ವಿಮಾನ, ಅದೇ ಧ್ರುವ ಅನ್ನೋದು ಯುದ್ಧ ಹೆಲಿಕಾಪ್ಟರ್ ಆಗಿದೆ. ಹೆಲಿಕಾಪ್ಟರ್ ಬೇರೆ, ಯುದ್ಧ ವಿಮಾನ ಬೇರೆ. ಈ ಎರಡನ್ನು ಕೂಡ, ತೇಜಸ್ ಮತ್ತು ಧ್ರುವನೂ ಕೂಡ HALನವರೇ ಅಭಿವೃದ್ಧಿಪಡಿಸಿರ್ತಾರೆ. ನಾನು ಈಗ ತಾನೇ ಹೇಳಿದ್ನಲ್ಲ, HAL ಕೇಂದ್ರ ಕಚೇರಿ ಬೆಂಗಳೂರಲ್ಲಿರೋದು, ಹಾಗೂ ತುಮಕೂರಿನಲ್ಲಿ ಹೆಲಿಕಾಪ್ಟರ್ ಉತ್ಪಾದನಾ ಘಟಕ ಪ್ರಧಾನಿಯವರು ಉದ್ಘಾಟನೆ ಮಾಡಿದ್ರು ಅಂತ. ಆ HAL ಅವ್ರನ್ನ ಈ ತೇಜಸ್ ಮತ್ತು ಧ್ರುವನ ಅಭಿವೃದ್ಧಿಪಡಿಸಿರ್ತಾರೆ. ಇನ್ನು ನೆಕ್ಸ್ಟ್ ಪಾಯಿಂಟ್ ನೋಡಿರಿ, ನಮ್ಮ ಕಾಲದ ರವಿವರ್ಮ ಎಂಬುದಾಗಿಯೇ ಖ್ಯಾತರಾದವರು ಚಿತ್ರಕಲಾವಿದ BKS ವರ್ಮ ನಿಧನಾಗಿದ್ದಾರೆ. ಇವರು ತುಂಬ ಪ್ರಸಿದ್ಧಿ ಪಡೆದಿರ್ತಾರೆ ನೋಡಿರಿ, ಹಾಗಾಗಿ ಎಕ್ಸಾಮಲ್ಲಿ ಕೇಳಬೇಕಾಗಿರುತ್ತೆ. BKS ವರ್ಮ ಅವರು ಚಿತ್ರಕಲಾವಿದರು ಅಂತ ನೆನ್ಪಿಡಲ್ರಿ. ನೋಡಿರಿ, ರವಿವರ್ಮ ಆಗಿನ ಕಾಲದ ಸುಪ್ರಸಿದ್ಧ ಚಿತ್ರಕಲಾವಿದ, ಅಂದರೆ ಚಿತ್ರಗಳನ್ನು ಬಿಡಿಸ್ತಕ್ಕಂಥವರಾಗಿರ್ತಾರೆ. ಹಾಗಾಗಿ ನೆಕ್ಸ್ಟ್ ಪಾಯಿಂಟ್ ನೋಡಿರಿ, ಹಾರ್ವರ್ಡ್ ಕಾನೂನು ಶಾಲೆ ನ್ಯೂಯಾರ್ಕಲ್ಲಿ ಕಂಡುಬರ್ತದೆ. ಆ ಶಾಲೆ ಹೊರತರುವ ಪ್ರತಿಷ್ಠಿತ ಹಾರ್ವರ್ಡ್ ಲಾ ರಿವ್ಯೂನ
ಹಾರ್ವರ್ಡ್ ಲಾ ರಿವ್ಯೂನ 137ನೇ ಅಧ್ಯಕ್ಷರಾಗಿ ಅಪ್ಸರ್ ಅಯ್ಯರ್ ಅವರು ಆಯ್ಕೆ ಆಗಿದ್ದಾರೆ. ಅಪ್ಸರ್ ಅಯ್ಯರ್ ಇವರ ಹೆಸರನ್ನು ಕೂಡ ನೆನಪಿಡ್ರಿ. ಇವರು ಭಾರತ ಮೂಲದ ಅಮೇರಿಕನ್ ಆಗಿದ್ದಾರೆ. 136 ವರ್ಷಗಳ ಕಾಲ ಒಬ್ಬ ಮಹಿಳೆಯ ಕೂಡ ಅಧ್ಯಕ್ಷ ಆಗಿರಲ್ಲ, ಆ ಕಾರಣದಿಂದ ಇದು ವಿಶೇಷತೆ ಹೊಂದಿದೆ. ಇನ್ನು ಆಗಲೇ ಹೇಳ್ದಂಗೆ ನೋಡಿರಿ, ಭಾರತ ಇಂಧನ ಸಪ್ತಾಹ 2023 ನಮ್ಮ ಬೆಂಗಳೂರಲ್ಲಿ ನಡೀತಾ ಇದೆ. ಇಂಡಿಯಾ ಎನರ್ಜಿ ವೀಕ್ ಅಂತೇಳಿ ಉದ್ಘಾಟನೆ ಮಾಡಿದರು ಪ್ರಧಾನಿ ನರೇಂದ್ರ ಮೋದಿ. ಸ್ಥಳ ಬೆಂಗಳೂರು. 6 ಫೆಬ್ರವರಿಯಿಂದ 8 ಫೆಬ್ರವರಿವರೆಗೂ ನಡೀತದೆ. ಇನ್ನು ಕೇಂದ್ರ ಇಂಧನ ಸಚಿವರು ಯಾರಿದ್ದಾರಪ್ಪ ಅಂದರೆ ಹರ್ದೀಪ್ ಸಿಂಗ್ ಪುರಿ ಅವರಿದ್ದಾರೆ. ಇನ್ನು ಕರ್ನಾಟಕದ ಇಂಧನ ಸಚಿವರು ಯಾರಿದ್ದಾರಪ್ಪ ಅಂದರೆ ವಿ ಸುನೀಲ್ ಕುಮಾರ್ ಅವರು. ಇವರು ಇಂಧನ ಇಲಾಖೆಯಲ್ಲಿ ಇಂಧನ ಸಚಿವರಾಗಿದ್ದಾರೆ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರು ಕೂಡ ಆಗಿದ್ದಾರೆ. ಅದನ್ನು ನೆನಪಿಡಿ. ಈ ಸಪ್ತಾಹದಲ್ಲಿ ನೋಡಿರಿ, E20 ಉಪಕ್ರಮವನ್ನು ಅನಾವರಣ ಮಾಡಿದ್ದಾರೆ. E20 ಉಪಕ್ರಮ ಏನಂತ ಎಕ್ಸಾಮಲ್ಲಿ ಕೇಳೋದಾಗಿರುತ್ತೆ. ಇದು ನೋಡಿರಿ, ಪೆಟ್ರೋಲ್ಗೆ 20% ಎಥನಾಲ್ ಮಿಶ್ರಣ ಮಾಡ್ತಕ್ಕಂಥ ಗುರಿಯನ್ನು ಹೊಂದಿರ್ತಾರೆ. ಯಾಕಪ್ಪ ಅಂದರೆ ಪೆಟ್ರೋಲ್ನ ಅವಲಂಬನೆಯನ್ನು ಕಡಿಮೆ ಮಾಡ್ತಕ್ಕಂಥದ್ದು ಹಾಗೂ ಹೆಚ್ಚು ಹೆಚ್ಚು ಗ್ರೀನ್ ಎನರ್ಜಿಗೆ ಸಪೋರ್ಟ್ ಮಾಡ್ತಕ್ಕಂಥದ್ದು. ಆಮೇಲೆ ನೋಡಿರಿ, 2070 ವೇಳೆಗೆ 0 ಕಾರ್ಬನ್ ಎಮಿಷನ್ ಗುರಿಯನ್ನು ಕೂಡ ನಾವು ಹೊಂದಿದ್ದೇವೆ. ಆ ಕಾರಣದಿಂದ ಈ ಎಥನಾಲ್ ಮಿಶ್ರಣವನ್ನು ಕೂಡ ಮಾಡ್ತಾಯಿದ್ದಾರೆ. ಅದನ್ನು ನೋಡಿರಿ, 2025 ಗುರಿಯನ್ನು ಹೊಂದಿದ್ದಾರೆ. ಅಂದರೆ ಸಂಪೂರ್ಣವಾಗಿ ನಾವು 2025 ಒಳಗೆ 20% ಪೆಟ್ರೋಲ್ಗೆ ಎಥನಾಲ್ನ ಮಿಶ್ರಣ ಮಾಡ್ತೀವಿ ಅಂತ. ನೋಡಿರಿ, ಈ ಟರ್ಕಿ ಸಿರಿಯಾ ವರ್ಲ್ಡ್ ಮ್ಯಾಪಲ್ಲಿ ಎಲ್ಲಿ ಕಂಡುಬರ್ತು ಅಂತ ನೋಡಿದ್ರೆ ಇಲ್ಲಿ ನಮ್ಮ ಭಾರತ ಇದೆ, ನೆಕ್ಸ್ಟ್ ಇಲ್ಲಿ ಪಾಕಿಸ್ತಾನ ಇದೆ, ನೆಕ್ಸ್ಟ್ ಅಫ್ಘಾನಿಸ್ತಾನ ಇದೆ, ನೆಕ್ಸ್ಟ್ ಇರಾನ್ ಕಂಡು ಬರ್ತದೆ, ನೆಕ್ಸ್ಟ್ ಇರಾಕ್ ಕಂಡು ಬರ್ತದೆ, ನೆಕ್ಸ್ಟ್ ಬರೋದೇ ಸಿರಿಯಾ ಆಗಿದೆ, ಆಮೇಲೆ ನೆಕ್ಸ್ಟ್ ಕಂಡು ಬರೋದು ಟರ್ಕಿ ಆಗಿದೆ. ಈ ಟರ್ಕಿ ಮತ್ತು ಸಿರಿಯಾದ ಮಧ್ಯೆ ಅಂದರೆ ಎರಡೂ ದೇಶಗಳಿಗೆ ಸಂಬಂಧಪಟ್ಟಂಥ ಗಡಿ ಪ್ರದೇಶಗಳು, ಆ ಗಡಿ ಭಾಗದ ಈ ಪ್ರದೇಶದಲ್ಲಿ ನೋಡಿರಿ ಭೂಕಂಪ ಉಂಟಾಗಿರ್ತದೆ. ಇಲ್ಲಿ ಗಾಜಿಯಾಂಟೆಪ್ ಟೌನ್ ಬಳಿ ಅಂತೇಳಿ ಇಷ್ಟು ನೆನಪಿಡೋರಿ. ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋದಲ್ಲಿ ಯಾವುದಾದ್ರು ಕರೆಂಟ್ ಅಫೇರ್ ಪಾಯಿಂಟ್ ಮಿಸ್ ಆಯಿತು ಅಂದರೆ ನಾಳೆ ವಿಡಿಯೋದಲ್ಲಿ ಹೇಳ್ಮಾಡ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು.